ಬಾದಾಮಿ ತಾಲೂಕಿನ ಬಿಎನ್ ಜಾಲಿಹಾಳ್ ಗ್ರಾಮದ ಸಾರಾಯಿ ನಿಷೇಧಕ್ಕೆ ಜಿಲ್ಲಾಧಿಕಾರಿ ಸ್ಥಳಾಂತರ ಮಾಡುವ ಭರವಸೆ ನೀಡಿದ ಬೆನ್ನಲ್ಲೇ ಅನಧಿಕೃತ ಸಾರಾಯಿ ಅಂಗಡಿ ಮಾಲೀಕನಿಂದ ಉದ್ದೇಶಪೂರ್ವಕವಾಗಿ ಗ್ರಾಮದ 4 ಜನರ ಮೇಲೆ ನೋಟಿಸ್ ಜಾರಿ ಮಾಡಿದ್ದನ್ನು ಖಂಡಿಸಿ ಇಡೀ ಗ್ರಾಮಸ್ಥರು ಕೆಂಡಾಮಂಡಲ. ಹೌದು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಿಎನ್ ಜಾಲಿಹಾಳ್ ಭದ್ರಾನಾಯಕ ಜಾಲಿಹಾಳ್ ಗ್ರಾಮದಲ್ಲಿ ಅನಧಿಕೃತ ಬಾರ್ ಅಂಗಡಿ ವಿರುದ್ಧ 14 ದಿನಗಳ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಲ್ಲಿ ಜಿಲ್ಲಾಧಿಕಾರಿಗಳ ಎದುರು ಸುದೀರ್ಘ ಚರ್ಚೆ ಆಗಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಸಾರಾಯಿ ಅಂಗಡಿಯಿಂದ ಚಿಕ್ಕ ಮಕ್ಕಳು ಕೂಡ ಕುಡಿದು ಇಡೀ ಗ್ರಾಮದ ಸ್ವಾಸ್ಥ್ಯ ಹಾಳಾಗಿ ಹೋಗಿದೆ. ಇದರಿಂದ ಗ್ರಾಮದ ಹೆಣ್ಣು ಮಕ್ಕಳ ಭವಿಷ್ಯದ ಚಿಂತೆಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಎನ್ನುವ ಹಲವಾರು ಅಂಶಗಳನ್ನು ಆಲಿಸಿ ಜಿಲ್ಲಾಧಿಕಾರಿ ಇದರ ಸ್ಥಳಾಂತರದ ಬಗ್ಗೆ ಭರವಸೆ ನೀಡಿ ಕಳುಹಿಸಿದ್ದರು. ಇದಾದ 3-4 ದಿನಗಳಲ್ಲಿ ಬಾರ್ ಅಂಗಡಿ ಮಾಲಕ ಗ್ರಾಮದ ಕೆಲವೇ 4 ಮಂದಿಯ ಮೇಲೆ ಹಲ್ಲೆ ಪ್ರಕರಣ ಮಾಡಿರುವ ಹಾಗೆ ನ್ಯಾಯಾಲಯದ ನೋಟಿಸ್ ನೀಡಿದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಹುನ್ನಾರ ಎಂದು ಗ್ರಾಮಸ್ಥರು ಮಾಧ್ಯಮದ ಎದುರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಇಡೀ ಗ್ರಾಮದ ಮಹಿಳೆಯರು ಪುರುಷರು ಭಾಗವಹಿಸಿದ್ದೇವೆ. ಯಾರಿಗೂ ಕೂಡ ತೊಂದರೆಯಾಗದ ಹಾಗೆ ನಾವು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದ್ದೆವು. ಆದರೆ ಬಾರ್ ಅಂಗಡಿ ಮಾಲಕ ಕೇವಲ 4 ಜನರ ಮೇಲೆ ಏಕೆ ನೋಟಿಸ್ ಜಾರಿ ಮಾಡಿದ್ದಾನೆ ಎನ್ನುವುದು ಇಡೀ ಗ್ರಾಮಸ್ಥರ ಮುಂದಿರುವ ಪ್ರಶ್ನೆ. ನೋಟಿಸ್ ಜಾರಿಯಾದ ನಮ್ಮ 4 ಜನರ ಹಿಂದೆ ಇಡೀ ಗ್ರಾಮವೇ ನಿಲ್ಲುತ್ತದೆ. ಇದರ ಬಗ್ಗೆ ಮಾನ್ಯ ನ್ಯಾಯಾಲಯದ ಎದುರು ನ್ಯಾಯ ಕೋರಿ ಪ್ರತಿಭಟನೆಯನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಎಂದು ಗ್ರಾಮಸ್ಥರು ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ತಮ್ಮ ಅಳಲನ್ನು ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ರವಾನೆ ಮಾಡಿದರು. ಇದರ ಬಗ್ಗೆ ಇಡೀ ಗ್ರಾಮದ ಹೆಣ್ಣು ಮಕ್ಕಳೇ ಮಾಲೀಕನ ಮೇಲೆ ಪೊಲೀಸ್ ಕೇಸ್ ದಾಖಲಿಸಲು ಕೂಡ ಸಿದ್ಧರಾಗುತ್ತೇವೆ ಎನ್ನುವ ಖಡಕ್ ಸಂದೇಶವನ್ನು ರೊಚ್ಚಿಗೆದ್ದ ಗ್ರಾಮದ ಮಹಿಳೆಯರು ಇಡೀ ಗ್ರಾಮದ ಮಹಿಳೆಯರ ಪರವಾಗಿ ಮಾತನಾಡಿದರು. ವೀರಣ್ಣ ಪಾಟೀಲ್, ಎನ್ಕೆಎಸ್ ಟಿವಿ 4, ಬಾದಾಮಿ. ಇರ್ಕಲ್ಟು ಬಾದಾಮಿ ರಸ್ತೆಯಲ್ಲಿರುವ ಒಂದು ಬಾರಿನ ಅಂಗಡಿ ಸ್ಟಾರ್ಟ್ ಆಗಿ 14 ವರ್ಷ ಆಯಿತು. 14 ವರ್ಷದ ಹಿಂದೆ ನಗರ ಹೋರಾಟ ಮಾಡಿದ್ದೀವಿ, ಅವಾಗೂ ಯಾರು ನಮ್ಮನ್ನು ಕರುಣೆ ತೋರಲಿಲ್ಲ. ಈ ವಿಷಯಕ್ಕಾಗಿ ಮತ್ತು ಹೆಣ್ಮಕ್ಕಳು ಮತ್ತು ಊರಣ್ಣವರು ಕೂಡ್ಕೊಂಡು ಎಷ್ಟೋ ಹೋರಾಟ ಮಾಡಿದರು. ಅವನ ಮುಂದೆ ನಾವು ನೋಡಿ ಜಾರಾಡ್ದಂಗೆ ಹಾರಾಡಿಬಿಟ್ಟಿವಿ. ಯಾಕಂದ್ರೆ ಇವರೊಂದು ಏನೋ ಒಂದು ಕೊಂಡುಕೊಂಡಂಗೆ ಆಗೈತೆ. ಅವನು ಯಾರನ್ನ ಹಂಗೆ ಇದನ್ನ ಜಗ ಕೊಂಡ್ಕೊಂಡಿಲ್ಲವ, ಜನರನ್ನ ಕೊಂಡ್ಕೊಂಡ್ಬಿಟ್ಟಣ ಸರಾಯಿ ಮಾಲೀಕ. ಯಾಕಂದ್ರೆ ಇವ್ರು ಏನು ಮಾಡ್ತಾರೆ ನಮ್ಮನ್ನ, ಇವ್ರು ಏನು ಮಾಡ್ತಾರೆ ನಮ್ಮನ್ನ ಅನ್ನೋ ಭಾಗ ಅವಾಗೈತಿ. ಯಾಕಂದ್ರೆ ಎಲ್ಲರೂ ಒಬ್ಬರ ಸಲುವಾಗಿ ಅಲ್ಲ, ಇಡೀ ನಮ್ಮ ಊರಿಗೆ ಅವಮಾನ ಆಗೈತಿ. ಯಾಕಂದ್ರೆ ಒಬ್ಬ ದೊಡ್ಡ ಹುಲಿ ಜನ, ಈ ಹುಲಿನ ಕಳ್ಕೊಬೇಕಾದ್ರೆ ಎಷ್ಟೊತ್ತು? ಒಂದು ತಾಸಾಗಲ್ಲ. ಯಾಕೆ ಊರ ಜನರು ಚದರ್ಬಾರ್ದಂತ ಕುಂತಾರ, ಸಮೋಪಿಂದ ಹೇಳ್ಯಾರ, ಯಾರು ಕೇಳುವಲ್ಲ. ಈಗ ಏನು ಮಾಡಕತ್ತಿನವ, 4 ಮಂದಿ ಹಿಡಿದು ಒಳಗೆ ಹಾಕಿದ್ರ ಎಲ್ಲರೂ ಹುಲಿಗಳು ಹೊರಗೆ ಹೋಗ್ಕೋ ಅಂತ ಹೊತ್ಕೊಂಡ ಹೋಗ್ಕೋಬೇಕು ಮಾನವತೆಯಿಂದ. ಇಲ್ಲ ಮಾನವತೆ ಇಲ್ಲ, ಮತ್ತೆ ನಮಗೂ ದಾರಿ ಐತೈತಲ್ಲ. ಎಲ್ಲರೂ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಈಗ ಅವ್ರಿಗೆ 4 ಮಂದಿಗೆ ಅವಮಾನ ಆದ್ರೆ ಇಡೀ ಊರಿಗೆ ಅವಮಾನ. ಷಡ್ಯಂತ್ರ ಸರ್, ಅವ್ರ ಮನುಷ್ಯ ಹೆಂಗದ ಸರ, ದುಡ್ಡಿಂದ ಜನರನ್ನು ಕೊಂಡ್ಕೋಬಹುದು, ಇನ್ನೊಬ್ರು ಕೊಂಡ್ಕೋಬಹುದು ಸರ. ಆಯ್ತಾ ರೀ ಸರ, ನಾವಂತರು ಸರ ಸತ್ಯನ ಧರ್ಮ ನಮ್ಗೆ ಹೊಂಟಿವಿ ಸರ. ದುಡ್ಡಿಂದ ಹೋದವ್ರಂತರೂ ನೆಲಕ್ಕೆ ಬೀಳ್ತಾರ ಅನ್ನೋದಂತರೂ ಆ ಮನುಷ್ಯನಿಗೆ ಗೊತ್ತಿರ್ಬೋದು ಸರ. ನಾವು ಸತ್ಯ ನಂಬಿ ಹೋಗೋರು ಸರ, ನಾವು ದೇವ್ರ ನಂಬಿ ಹೋಗೋರು ಸರ. ದೇವ್ರ ನಂಬೋರ್ಗೆ ಯಾವತ್ತೂ ಸೋಲಿಲ್ಲ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಸರ. ಪ್ರತಿ ಒಂದು ಹೆಣ್ಮಕ್ಳು ಯಾವಾಗ ಅವ್ರು ನಮ್ಮ ಊರು 4 ಮಂದಿ ಮೇಲೆ ಅಷ್ಟ ಕೊಟ್ಟಾನ, ಇಷ್ಟೆಲ್ಲ ಮಾಡಕ್ಕಂತಂದ್ರೆ ನಾವು ಬಿಡಂಗಿಲ್ಲ ಸರ. ನಾವು ವಾಪಸ್ ತಿರುಗಿಸಿ ಏನು ಕೊಡಬೇಕು, ನಾವು ಏನು ಮಾಡಬೇಕು ಅದನ್ನು ನಾವು ಕಾದು ನೋಡ್ಬೇಕು ಸರ್. ನಾಳೆಯಿಂದ ಕಾದು ನೋಡ್ಬೇಕು ಸರ್ ಅವನು. ನಾವೆಲ್ಲ ನಾವು ಹೆಣ್ ನಮ್ಮ ಗಂಡು ಮಕ್ಳು ಏನು ಬರಬೇಡ ಸರ್, ನಾವು ಹೆಣ್ಮಕ್ಳು ರೆಡಿ ಆಗ್ ಸರ್. ನಾವು ಹೆಣ್ಮಕ್ಳು ರೆಡಿಯಾಗಿ ನಾವು ಏನು ಮಾಡಬೇಕು ವಾರಂಗಿ ನಿಷೇಧ ಮಾಡೋ ಕುರಿತು ಇಡೀ ನಮ್ಮ ಗ್ರಾಮಸ್ಥರೆಲ್ಲ ಕೂತ್ಕೊಂಡಿದ್ದೀವಿ. ಕೂತ್ಕೊಂಡಾಗ 5 ಜನರು ಹೋದ್ರ ಅಂತಂದ್ರೆ ನಮ್ಗೇನು ಬೇಜಾರಿಲ್ಲ. ಯಾಕಪ್ಪ ಅಂತಂದ್ರೆ ನಾವೆಲ್ಲರೂ ಮಳೆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಸೇರಿಕೊಂಡು ನಾವು ಅವ್ರಿಂದ ಸಪೋರ್ಟಿಗೆ ಇರ್ತೀವಿ. ಅವರು ನಮ್ಗೇನು ಹುಡುಗರಿಗೆ ಏನು ಅವ್ರ ಮೇಲೆ ಕೇಸ್ ಮಾಡ್ಯಾರಲ್ಲ ಯುವಕರಿಗೆ, ಅವ್ರು ಅಲ್ಲಿ ಬಂದೇ ಇಲ್ಲ. ಹೆಚ್ಚುವಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲ ಬರೀ ಹೆಣ್ಣು ಮಕ್ಳು ಇದೀವಿ, ನಮ್ಮ ಸಪೋರ್ಟಿಗೆ ಹಿರಿಯರು ಬಂದಾರ. ಯಾರಪ್ಪ ಅಂತಂದ್ರೆ ಯುವಕರು ಯಾರು ಬಂದಿಲ್ಲ, ದೊಡ್ಡ ಬರೀ ಮುದುಕರು ಈ ತರ ಬಂದಾರ. ಇವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಯಾರಂದ್ರೆ ನಮ್ಗೆ ನಾವು ಎದುರುಕೊಂಡು ಹಿಂಸರಿತೀವಿ ಅಂತೇನಿಲ್ಲ. ನಮ್ಗಿನ್ನ ಸ್ವಲ್ಪ ಅದೇನ ಇದನ್ನ ಅದೇ ಹೆಮ್ಮೆ. ಯಾಕಂದ್ರೆ ಅವರು ತಮ್ಮ ಮನೆಗೋಸ್ಕರ ಹೋರಾಡಿಲ್ಲ, 5 ಜನ ನಮ್ಮ ಗ್ರಾಮಕ್ಕೋಸ್ಕರ ಹೋರಾಡಿದ್ದಾರೆ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದು ಹೆಣ್ಣು ಮಕ್ಕಳು ಎಲ್ಲರೂ ಸೇರ್ಕೊಂಡು ಈಗ 5 ಜನನ ಕೋರ್ಟಿಗೆ ಹೋಗಂಗಿಲ್ಲ. ಅವರು ಬಂದ್ರೆ ನಾವು ಇಡೀ ಗ್ರಾಮದ ಹೆಣ್ಣು ಮಕ್ಕಳು ಬರ್ತೀವಿ. ಈಗೇನು ಪರವಾಗಿ ಗ್ರಾಮವೇ ನಿಂತ್ಕೊಂಡಿದ್ದೀವಿ ಮೇಡಮ್.
ಅದು ಯಾರಪ್ಪ ಅಂತಂದ್ರೆ ಯಾರು ಪುರುಷರು ಬೇಡ ಎಲ್ಲರೂ ನಾವು ಕೂಡ ಹೆಣ್ಣು ಮಕ್ಕಳು ಕೂಡ ನಾವು ಕೋರ್ಟಿಗೆ ಬರ್ತೀವಿ ಅದೇನಾಗುತ್ತಲ್ಲ ಅವರು ಹಾಕ್ತೀನಿ ಅಂತಾರೆ ಕೇಸು ನಾವು ಕೂಡ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಒಂದೊಂದು ಕೇಸ್ ಹಾಕಿದ್ವಿ ಅಂದ್ರೆ 350 ಮನೆಗಳಿದ್ದಾವೆ ಬರೀ ಒಬ್ಬರು ಹೆಣ್ಣು ಮಕ್ಕಳು 350 ಕೇಸ್ ಹಾಕಿದ್ರೆ ಅವನು ಬರೀ 5 ಮಂದಿ ಮೇಲೆ ಕೇಸ್ ಹಾಕಿದ್ದಾನೆ ನಾವು 350 ಜನ ಅವನಿಗೆ ಕೇಸ್ ಹಾಕ್ತೀವಿ ನಾವು ಕೂಡ ಇದನ್ನೇ ಒಟ್ಟ ಏನು ಮಾಡೋದಿಲ್ಲ ಒಟ್ಟ ಎದುರಾಗಿಲ್ಲ ನಾವು ಇದು ಏನಪ್ಪ ಅಂತಂದ್ರೆ ಸಹಾಯ ಮುಕ್ತ ಗ್ರಾಮ ಆಗಬೇಕು ನಮ್ದು ಇದೇ ಒಂದು ಕನಸು ನಮ್ಮ ನಮಸ್ಕಾರ ರೀ ನಾವು ನೋಡ್ರಿ ಈಗೇನ ಸಬ್ಜೆಕ್ಟ್ ಮಾಡ್ಯಾರಲ್ಲಿ ಅದು ತಕೊಂಡ್ರೆ ಸರಿ ರೀ ತಕೊಳ್ಳಿಕ್ಕಂದ್ರಂದ್ರೆ ನಾವು ಇಡೀ ಟೈನ ನಾವು ಇದ್ರ ಹೆಂಗೆ ನಿಂತಿರ್ತೀವಿ ನೋಡ್ರಿ ಹೆಣ್ಣು ಮಕ್ಕಳಾತು ಗಂಡು ಮಕ್ಕಳಾತು ಈ ಊರು ಜನ ಆತು ನಾವು ಉತ್ತರ ನಿಂತು ನಾವು ಹೋರಾಡ್ತೀವಿ ರೀ ಅವ 4 ಮಂದಿ ಮೇಲೆ ಯಾಕೆ ಕೊಟ್ಟನ್ರಿ ಕಂಪ್ಲೇಂಟು ಉತ್ತರ ಮೇಲೆ ಕೊಡ್ಬೇಕಿಲ್ರಿ ಅವ್ರು 4 ಮಂದಿ ಹೋಗಿದ್ರನ್ರಿ ಸರ್ 4 ಮಂದಿ ಹೋಗಿಲ್ರಿ ನಮಗೆ ಇದನ್ನ ಕಿತ್ತಿಸಂದ್ರೆ ಅವ್ರು ಬರ್ತು ಭಾಳ ಸಿಟ್ಟಾಗೈತೆ ರೀ ಈಗ ಕಿತ್ತಿಸ್ಲಿಕ್ಕಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಮತ್ತೆ ಅಲ್ಲೇ ಹೋಗ್ತೀವ್ರಿ ನಾವು ಇನ್ನು ಮ್ಯಾಗಿದ್ದ ಗಂಡು ಮಕ್ಕಳನ್ನ ನಾವು ಎರಡು ಮಾಡಿ ಬರೀ ಹೆಣ್ಮಕ್ಕಳಿಂದ ನ್ಯಾಯಾಧೀಶರ ಮುಂದೆ ನಾವು ಧರಣಿ ಕುಂತು ಆ ಕೇಸನ್ನು ತಕೊಂಡು ಅದನ್ನ ಬಂದ್ ಮಾಡ್ಸ್ಕೊಂಡು ಬರ್ತೀವಿ ಅಂತ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಯಾಕಂತಂದ್ರೆ ನಾವು ಅವು ಇವತ್ತಿಗಿನ ವರ್ಗ ಅವ್ರಿಗೆ ನಮ್ಗೆ ಮೋತಿ ಬೆಟ್ಟಿಲ್ಲ ಅವು ಒದರಾಡಿಲ್ಲ ನಾವು ಬಡದಾಡಿಲ್ಲ ಆದರೂ ಏನೂ ಗೊತ್ತಿಲ್ಲ ನಮ್ಮ ಸರಾಯಿ ಮಾಲಕರಿಗೆ ಇವತ್ತಿಗೂ ನಾವು ಬೆಟ್ಟಿಗಿಲ್ಲ ಆದರೂ ನಮ್ಮ ಹುಡುಗ ಮ್ಯಾಗ ಕೇಸ್ ಮಾಡ್ಯಾನಂತಂದ್ರೆ ಅವ ನಿಜವಾಗಿಯೂ ಮಾತಾಡಬಾರ್ದು ನೀನು ಆದ್ರೆ ಏನಪ್ಪ ಅಂತಂದ್ರೆ ನಮ್ಗೆ ಹಿಂಗೆ ಯಾಕೆ ಮಾಡ್ರಿ ಅಂತ ನಮ್ಮ ದೈವ ಬಂದು ಕೇಳಬೇಕಾಯ್ತು ನಾವು ಹೇಳ್ತಿದ್ದು ಉತ್ತರ ಅದಕ್ಕೆ ನಮ್ಮ ಯಾರನ್ನೂ ಕೇಳಿಲ್ಲ ಇದಕ್ಕೆ ಏನೇ ಬಂದರೂ ಕಾನೂನಾತ್ಮಕವಾಗಿ ಹೆಂಗೆ ಮುಂದೋಗ್ಯಾನ ಅವನಿಂದ ಈ ಎಲ್ಲ ತಾಯಿಯಂದಿರ ಕರ್ಕೊಂಡು ಹೋಗಿ ನಾವು ನ್ಯಾಯಾಧೀಶರ ಮುಂದೆ ಹೋರಾಟ ಕುಂದಿರ್ತೀವಿ ಅಂತ ಹೇಳಿ ನಾನು ಎರಡು ಮಾತನ್ನು